ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ತಮ್ಮ ಹುಟ್ಟುಹಬ್ಬವನ್ನು ಅಭಿಮಾನಿಗಳ ನಡುವೆ ಅದ್ದೂರಿಯಾಗಿ ಯಾವುದೇ ಕೇಕ್ ಕಟ್ ಮಾಡದೆ ಯಾವುದೇ ಹಾರಗಳನ್ನು ಹಾಕಿಸಿಕೊಳ್ಳದೆ ಮೊನ್ನೆಯಷ್ಟೇ ಆಚರಿಸಿಕೊಂಡರು ಅದೆಷ್ಟು ಅನಾಥಾಶ್ರಮದ ಮಕ್ಕಳಿಗೂ ವೃದ್ಧಾಶ್ರಮದ ಹಿರಿಯರಿಗೂ ದರ್ಶನ್ ಅವರ ಅಭಿಮಾನಿಗಳು ತಂದುಕೊಟ್ಟ ಬೇಳೆ ದವಸ ಧಾನ್ಯ ತಲುಪಿ ಅವರ ಹಸಿವು ನೀಗಲು ಕಾರಣವಾಯಿತು ಒಂದು ರೀತಿಯಲ್ಲಿ ದರ್ಶನ್ ರವರ ಹುಟ್ಟುಹಬ್ಬ ಸ್ಯಾಂಡಲ್ವುಡ್ನಲ್ಲಿ ಅರ್ಥಪೂರ್ಣ ಆಚರಣೆಯಾಯಿತು ಇನ್ನು ದರ್ಶನ್ ರವರ ಹುಟ್ಟುಹಬ್ಬಕ್ಕೆ ಸ್ಯಾಂಡಲ್ವುಡ್ನ ಹಲವು ಹೀರೋ ಹೀರೋಯಿನ್ಗಳು ಸೇರಿದಂತೆ ರಾಜಕೀಯ ಗಣ್ಯರು ಕೂಡ ತಮ್ಮ ಶುಭಾಶಯಗಳನ್ನು ತಿಳಿಸಿದ್ದಾರೆ ಇದೇ ರೀತಿ ದರ್ಶನ್ ರವರಿಗೆ ರಚಿತಾ ರಾಮ್ ಅವರು ಕೂಡ ಫೋನ್ ಮಾಡಿ ಶುಭಾಶಯಗಳನ್ನು ತಿಳಿಸಿದ್ದಾರೆ ಆದರೆ ಆ ಟೈಮ್ನಲ್ಲಿ ರವರು ರಚಿತಾರಾಮ್ ಅವರಿಗೆ ಸರಿಯಾಗಿ ಕ್ಲಾಸ್ ತಗೊಂಡಿದ್ದಾರೆ ಅಷ್ಟಕ್ಕೂ ರಚಿತಾ ರಾಮ್ಗೆ ದರ್ಶನ್ ಅವರು ಏನು ಹೇಳಿದ್ದಾರೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಸ್ಯಾಂಡಲ್ವುಡ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹೌದು ನಮಗೆ ನಿಮಗೆಲ್ಲ ಗೊತ್ತಿರುವಂತೆ ರಚಿತಾ ರಾಮ್ ಅವರು ಕನ್ನಡ ಚಿತ್ರರಂಗಕ್ಕೆ ಬರಲು ಕಾರಣ ತೂಗುದೀಪ ಪ್ರೊಡಕ್ಷನ್ಸ್ ದರ್ಶನ್ ರವರು ತಮ್ಮ ಬುಲ್ಬುಲ್ ಚಿತ್ರದ ಮುಖಾಂತರ ನಾಯಕಿಯಾಗಿ ನಟಿಸಲು ರಚಿತಾರಾಮ್ ಅವರಿಗೆ ಅವಕಾಶ ಮಾಡಿಕೊಟ್ಟರು ಅನಂತರ ರಚಿತಾ ರಾಮ್ ಅವರು ಹಿಂದಿರುಗಿ ನೋಡಿಲ್ಲ ಇಂದು ಕನ್ನಡ ಚಿತ್ರರಂಗದ ಮಟ್ಟಿಗೆ ನಂಬರ್ ಒನ್ ಹೀರೋಯಿನ್ ಎಂದರೆ ಅದು ರಚಿತಾರಾಮ್ ಅವರು ಆದರೆ ಇಷ್ಟು ದಿನಗಳ ಬಹಳ ಒಳ್ಳೆಯ ಪಾತ್ರಗಳಲ್ಲಿ ನಟಿಸುತ್ತಿದ್ದ ರಚಿತಾರಾಮ್ ಅವರು ಬರಬರುತ್ತಾ ಪಾತ್ರಗಳ ಆಯ್ಕೆಯಲ್ಲಿ ಎಡಗುತ್ತಿದ್ದಾರೆ ಎನ್ನಬಹುದು ಇತ್ತೀಚೆಗೆ ತಾನೇ ಐ ಲವ್ ಯು ಚಿತ್ರದಲ್ಲಿ ನಟಿಸಿ ಆ ಚಿತ್ರದಲ್ಲಿ ನಾನು ನಟಿಸಬಾರದಿತ್ತು ನಮ್ಮ ತಂದೆ ತಾಯಿಗೆ ನಾನು ನಟಿಸಿದ ಪಾತ್ರ ಇಷ್ಟ ಆಗಲಿಲ್ಲ ಅಂತ ಕಣ್ಣೀರು ಹಾಕಿದ್ದರು ಈಗ ನೋಡಿದರೆ ಮತ್ತೆ ಏಕ್ಲವ್ಯ ಎನ್ನುವ ಚಿತ್ರದಲ್ಲಿ ಅದೇ ರೀತಿಯ ಪಾತ್ರದಲ್ಲಿ ನಟಿಸಿದ್ದಾರೆ ಅಭಿಮಾನಿಗಳ ಕೆಂಗಣ್ಣಿಗೂ ಸಹ ಗುರಿಯಾಗಿದೆ ಇನ್ನು ಇದೇ ವಿಷಯವಾಗಿ ರಚಿತಾರಾಮ್ ಅವರಿಗೆ ಕ್ಲಾಸ್ ತೆಗೆದುಕೊಂಡಿರುವ ದರ್ಶನ್ ರವರು ಪಡೆದುಕೊಂಡಿರುವ ಹೆಸರನ್ನ ಕಳೆದುಕೊಳ್ಳಬೇಡ ನೀನು ನನಗೆ ಕ್ಲೋಸ್ ಅಂತ ಈ ಮಾತನ್ನ ಹೇಳ್ತಾ ಇದ್ದೀನಿ ಪಾತ್ರಗಳ ಆಯ್ಕೆಯಲ್ಲಿ ಸ್ವಲ್ಪ ಎಚ್ಚರವಾಗಿರು ಸಿನಿಮಾನೇ ಜೀವನವಲ್ಲ ಜೀವನಕ್ಕಾಗಿ ಸಿನಿಮಾ ಅಷ್ಟೇ ನಿನಗೆ ಮುಂದೆ ಬಹಳ ಒಳ್ಳೆಯ ಲೈಫ್ ಇದೆ ಅದನ್ನ ಕಳೆದುಕೊಳ್ಳಬೇಡ ಅಂತ ಸಲಹೆ ಕೊಟ್ಟಿದ್ದಾರೆ ರಚಿತಾ ಅವರು ಈ ಸಲಹೆಯನ್ನ ಹೇಗೆ ಸ್ವೀಕರಿಸುತ್ತಾರೋ ಅನ್ನೋದು ಅವರಿಗೆ ಬಿಟ್ಟಿದ್ದು ಆದರೆ ದರ್ಶನ್ರವರು ಮಾತ್ರ ತಮ್ಮ ತಾವು ಇಷ್ಟಪಡುವವರಿಗೆ ಏನು ಬೇಕಾದರೂ ಮಾಡುತ್ತಾರೆ ಅನ್ನುವುದಕ್ಕೆ ಇದೇ ಸಾಕ್ಷಿ ಈ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮತ್ತು ಶೇರ್ ಮಾಡಿ